ಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್ ಕಡವ. ಟೀಮ್ ಇಂಡಿಯಾದಲ್ಲಿ ಇದೀಗ ವಿಕೆಟ್ ಕೀಪರ್ಗಳ ಪೈಪೋಟಿ ಜೋರಾಗಿದೆ. ಧೋನಿ ಬಳಿಕ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಂತಹ ರಿಷಬ್ ಪಂತ್ ಮೂರು ಮಾದರಿ ತಂಡದಲ್ಲೂ ಕೂಡ ವಿಕೆಟ್ ಕೀಪಿಂಗ್ ಮೂಲಕ ಮಿಂಚುತ್ತಿದ್ದಾರೆ. ಇದೀಗ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಪಂತ್ ಬ್ಯಾಟಿಂಗ್ ಕಳಪೆಯಾಗಿ ಕಂಡುಬರ್ತಾ ಇದೆ. ಹಾಗಾಗಿ ಕ್ರಿಕೆಟ್ ಅಭಿಮಾನಿಗಳು ಹಾಗೂ ಕ್ರೀಡಾ ವಿಶ್ಲೇಷಕರು ಸೇರಿದಂತೆ ಹಿರಿಯ ಆಟಗಾರರು ರಿಷಬ್ ಪಂತ್ ಕುರಿತಾಗಿ ಟೀಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಪ್ರತಿಭಾನ್ವಿತ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಂಡಿರುವಂತಹ ಸಂಜು ಸ್ಯಾಮ್ಸನ್ ಹಾಗೂ ಇಶನ್ ಕಿಶನ್ ಅವರ ಆಟಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸದೆ ಬರೀ ಪಂತ್ಗೆ ಮಾತ್ರ ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡಲಾಗುತ್ತಿದೆ ಎಂಬಂತಹ ಟೀಕೆ ಕೂಡ ಈ ನಡುವೆ ಕೇಳಿ ಬರ್ತಾ ಇದೆ. ಹೌದು, ಪಂತ್ ಪದೇ ಪದೇ ಸಿಕ್ಕಂತಹ ಅವಕಾಶವನ್ನು ವಿಫಲವಾಗಿಸಿಕೊಂಡ್ರೆ ಇತ್ತ ಕಡೆ ಸಂಜು ಸ್ಯಾಮ್ಸನ್ ಹಾಗೂ ಇಶನ್ ಕಿಶನ್ ಉತ್ತಮವಾಗಿ ಆಡ್ತಾ ಇದ್ರೂ ಕೂಡ ತಂಡಕ್ಕೆ ಸೇರಿಸಿಕೊಳ್ತಿಲ್ಲ. ತಂಡಕ್ಕೆ ಆಯ್ಕೆಗೊಂಡ್ರೂ ಕೂಡ ಆಡುವ ಹನ್ನೊಂದರ ಬಳಗದಲ್ಲಿ ಇವರಿಬ್ಬರನ್ನು ಕೂಡ ಕಡೆಗಣಿಸಲಾಗ್ತಿದೆ ಎಂಬಂತಹ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆ ನಿದರ್ಶನವೆಂಬಂತೆ ನ್ಯೂಜಿಲೆಂಡ್ ಟೂರ್ನಿಯಲ್ಲೂ ಕೂಡ ಇದೇ ರೀತಿಯಾಯಿತು. ಟಿ ಟ್ವೆಂಟಿ ತಂಡದಲ್ಲಿ ಪಂತ್ ಜೊತೆ ಇಶನ್ ಕಿಶನ್ ಕಾಣಿಸಿಕೊಂಡ್ರೆ ಏಕದಿನ ಪಂದ್ಯದ ಒಂದೇ ಒಂದು ಪಂದ್ಯದಲ್ಲಿ ಮಾತ್ರ ಪಂತ್ ಜೊತೆ ಸಂಜು ಸ್ಯಾಮ್ಸನ್ ಕಾಣಿಸಿಕೊಂಡ್ರು. ಇನ್ನುಳಿದಂತೆ ಎಲ್ಲ ಪಂದ್ಯಗಳಿಂದಲೂ ಕೂಡ ಈ ಇಬ್ಬರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೂಡ ಹೊರಗಿಡಲಾಯಿತು. ಇಲ್ಲಿ ಪಂತ್ ಸತತ ವೈಫಲ್ಯ ಅನುಭವಿಸ್ತಾ ಇದ್ರೆ ಇಶನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ತಂಡಕ್ಕಾಗಿ ಉತ್ತಮವಾಗಿ ಆಡಿದ್ರು ಕೂಡ ಮುಂದಿನ ಪಂದ್ಯಗಳಿಗೆ ಅವರನ್ನು ಆಯ್ಕೆ ಮಾಡಿಕೊಳ್ತಾ ಇಲ್ಲ. ಪಂತ್ ಸತತವಾಗಿ ವೈಫಲ್ಯವನ್ನು ಅನುಭವಿಸಿದ್ರು ಕೂಡ ತಂಡ ಯಾಕಾಗಿ ಮತ್ತೆ ಮತ್ತೆ ಅವರಿಗೆ ಅವಕಾಶ ಕೊಡುತ್ತಿದೆ ಎಂಬಂತಹ ಟೀಕೆ ಕೇಳಿ ಬರ್ತಾ ಇದೆ. ಇನ್ನು ರಿಷಬ್ ಪಂತ್ ತಾವಾಡಿರುವಂತಹ ರೆಡ್ ಬಾಲ್ ಕ್ರಿಕೆಟ್ ಅಂದ್ರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಉತ್ತಮವಾಗಿ ಆಡ್ತಾ ಇದ್ರು. ಸ್ಫೋಟಕ ಬ್ಯಾಟಿಂಗ್ ಮೂಲಕ ವಿದೇಶದಲ್ಲೂ ಕೂಡ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ರು. ಆ ಬಳಿಕ ರಿಷಬ್ ಪಂತ್ ಟೀಮ್ ಇಂಡಿಯಾದ ಭವಿಷ್ಯದ ತಾರೆ ಎಂದೇ ಬಿಂಬಿತವಾಗಿದ್ರು. ಈ ನಡುವೆ ಪಂತ್ ರೆಡ್ ಬಾಲ್ನಲ್ಲಿ ತೋರಿಸಿದಂತಹ ಪ್ರದರ್ಶನವನ್ನು ವೈಟ್ ಬಾಲ್ನಲ್ಲಿ ತೋರಿಸಲು ವಿಫಲರಾಗಿದ್ದಾರೆ. ಅದು ಏಕದಿನ ಪಂದ್ಯ ಆಗಿರ್ಬೋದು, ಟಿ ಟ್ವೆಂಟಿ ಪಂದ್ಯ ಆಗಿರ್ಬೋದು. ಟೆಸ್ಟ್ನಲ್ಲಿ ತಮ್ಮ ಆಕ್ರಮಣಶೀಲ ಆಟದ ಮೂಲಕ ಅದೆಷ್ಟೋ ಪಂದ್ಯವನ್ನು ಭಾರತಕ್ಕೆ ಗೆಲ್ಲಿಸಿಕೊಟ್ಟಂತಹ ರಿಷಬ್ ಪಂತ್ ಇತ್ತ ಕಡೆ ಏಕದಿನ ಪಂದ್ಯ ಹಾಗೂ ಟಿ ಟ್ವೆಂಟಿ ಪಂದ್ಯದಲ್ಲಿ ಇದೇ ರೀತಿಯ ಬ್ಯಾಟಿಂಗ್ ಅನ್ನು ಮುಂದುವರಿಸಲು ವಿಫಲರಾಗ್ತಾ ಇದ್ದಾರೆ. ಅತ್ತ ಕಡೆ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಉತ್ತಮವಾಗಿ ಆಡ್ತಾ ಇದ್ರೂ ಕೂಡ ವೈಟ್ ಬಾಲ್ನಲ್ಲಿ ಅವರ ಟ್ರ್ಯಾಕ್ ರೆಕಾರ್ಡ್ ಬಹಳಷ್ಟು ಉತ್ತಮವಾಗಿದ್ರೂ ಕೂಡ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಅವರನ್ನು ಕೈ ಬಿಡ್ತಾ ಇದೆ. ಈ ಹಿಂದೆ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ತಿಲ್ಲ ಎಂಬಂತಹ ಟೀಕೆಗಳು ಕೇಳಿ ಬರ್ತಾ ಇದ್ದು. ಆ ಬಳಿಕ ಅವರು ತಂಡಕ್ಕೆ ಸೇರಿಸಿಕೊಂಡ್ರೂ ಕೂಡ ಇದೀಗ ಆಡುವ ಹನ್ನೊಂದರ ಬಲದಲ್ಲಿ ಅವರಿಗೆ ಅವಕಾಶ ನೀಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಅವರಿಗೆ ಅಡ್ಡಗೋಡೆಯಾಗಿ ನಿಂತಿರುವಂಥದ್ದು ಪಂತ್. ಪಂತ್ ಯಾಕಾಗಿ ಸತತ ವೈಫಲ್ಯ ಅನುಭವಿಸಿದ್ರು ಕೂಡ ಟೀಮ್ ಇಂಡಿಯಾದಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಎಂಬುದನ್ನು ನಾವು ನೋಡಿದ್ರೆ ಪಂತ್ ಯುವ ಆಟಗಾರ. ಹೌದು, 2017ರಲ್ಲಿ ಕೇವಲ 20 ವರ್ಷವಾಗಿದ್ದಾಗ ಪಂತ್ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ರು. ಆಗ ಧೋನಿ ಜೊತೆ ಪಂತ್ರನ್ನು ಬೆಳೆಸಬೇಕೆಂಬಂತಹ ಒಂದು ಉತ್ತಮವಾದ ನಿದರ್ಶನ ಇಟ್ಕೊಂಡು BCCI ಹಾಗೂ ಟೀಮ್ ಮ್ಯಾನೇಜ್ಮೆಂಟ್ ಪಂತ್ರನ್ನು ತಂಡಕ್ಕೆ ಸೇರಿಸಿಕೊಂಡಿತ್ತು. ಅದು ಕೂಡ ಪಂತ್ IPLನಲ್ಲಿ ಮಿಂಚಿದ್ದ ಕಾರಣ. ಪಂತ್ ಟೀಮ್ ಇಂಡಿಯಾದಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಪಂತ್ರನ್ನು ಯುವ ಕ್ರಿಕೆಟ್ಗನಾಗಿದ್ದಾಗಲೇ ತಂಡಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಪಂತ್ ಕೂಡ ಆವಾಗ ಉತ್ತಮವಾಗಿ ಆಡ್ತಾ ಇದ್ರು. ಆದರೆ ಬರುತ್ತಾ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಪಂತ್ ಸಾಮರ್ಥ್ಯ ಕಡಿಮೆ ಆಗ್ತಾ ಬಂತು. ಆದರೆ ಎಲ್ಲದರ ನಡುವೆ ಪಂತ್ಗೆ ವರವಾಗಿದ್ದು ಅದೊಂದು ಅವಕಾಶ. ಹೌದು, ಇಲ್ಲಿ ಪಂತ್ ಹಾಗೂ ಸಂಜು ಸ್ಯಾಮ್ಸನ್ ನಡುವೆ ಪೈಪೋಟಿ ಇದ್ರೂ ಕೂಡ ಪಂತ್ಗೆ ಇಲ್ಲಿ ಅವಕಾಶ ಮತ್ತೆ ಮತ್ತೆ ಕೊಡಲು ಕಾರಣವಾಗಿರುವಂಥದ್ದು ಎಡಗೈ ಬ್ಯಾಟ್ಸ್ಮನ್ ಎಂಬಂತಹ ಒಂದು ಕಾರಣ. ಇನ್ನು ಸಂಜು ಸ್ಯಾಮ್ಸನ್ಗೆ ಹಿನ್ನಡೆಯಾಗಿರುವಂಥದ್ದು ಏನಂದ್ರೆ ಬಲಗೈ ಬ್ಯಾಟ್ಸ್ಮನ್. ಇದೀಗ ಟೀಮ್ ಇಂಡಿಯಾದಲ್ಲಿರುವಂತಹ ಸಾಕಷ್ಟು ಆಟಗಾರರಾಗಿರುವಂತಹ ರಿಷಬ್ ಪಂತ್ ಒಬ್ಬರೇ ಎಡಗೈ ಬ್ಯಾಟ್ಸ್ಮನ್ ಆಗಿ ತಂಡದಲ್ಲಿರುವಂಥದ್ದು. ರೋಹಿತ್ ಶರ್ಮಾ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು. ಇಲ್ಲಿ ತಂಡದಲ್ಲಿರುವ ಏಕೈಕ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಅಂದರೆ ಅದು ರಿಷಬ್ ಪಂತ್ ಮಾತ್ರ. ಇನ್ನು ರಿಷಬ್ ಪಂತ್ ಜೊತೆ ಪೈಪೋಟಿಯಲ್ಲಿರುವ ಸಂಜು ಸ್ಯಾಮ್ಸನ್ ಕೂಡ ರೈಟ್ ಹ್ಯಾಂಡರ್ ಬ್ಯಾಟ್ಸ್ಮನ್. ಹಾಗಾಗಿ
ತಂಡದ ಕಾಂಬಿನೇಷನ್ ಅಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕೂಡ ಇರಬೇಕು ಎಂಬಂತ ಒಂದು ಕಾರಣಕ್ಕಾಗಿ ಟೀಮ್ ಇಂಡಿಯಾ ಇದೀಗ ಋಷಭ್ ಪಂತ್ ರನ್ನು ವೈಫಲ್ಯ ಅನುಭವಿಸಿದರೂ ಕೂಡ ಮತ್ತೆ ಮತ್ತೆ ಅವಕಾಶ ನೀಡಿ ಆಡಿಸ್ತಾ ಇದೆ ಇನ್ನೊಂದೆಡೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳ ಜೊತೆ ಲೆಫ್ಟ್ ಹ್ಯಾಂಡ್ ಒಬ್ಬ ಇದ್ದರೆ ಎದುರಾಳಿ ತಂಡದ ಬೌಲರ್ ಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಹಾಗಾಗಿ ಪಂತ್ ರನ್ನು ಆಡಿಸ್ತಾ ಇದ್ದೇವೆ ಈ ಎಲ್ಲದರ ನಡುವೆ ಪಂತ್ ಕೂಡ ತಮ್ಮ ಕಲಪೆ ಆಟದ ನಡುವೆಯೂ ಕೂಡ ತಮಗಿನ್ನು 25 ವರ್ಷ ಪ್ರಾಯ ಇನ್ನು ಕೂಡ ಅವಕಾಶವಿದೆ ಹಾಗಾಗಿ ನನ್ನ ಸಾಮರ್ಥ್ಯವನ್ನು ಈಗಲೇ ನೀವು ಹೆಚ್ಚು ಗುರಿಯಾಗಿಸಿಕೊಂಡು ಮಾತಾಡಬೇಡಿ ಎಂಬಂತ ಕಾರಣವನ್ನು ಕೂಡ ಕೊಡ್ತಾ ಇದ್ದಾರೆ ಈ ಎಲ್ಲದರ ನಡುವೆ ಹಿರಿಯ ಆಟಗಾರರು ಪಂತ್ ಗೆ ಅವಕಾಶ ಕೊಡುವುದನ್ನು ಕೂಡ ಟೀಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಂಜು ಸ್ಯಾಮ್ಸನ್ ಉತ್ತಮವಾದ ಆಟಗಾರ ಅವರಿಗೆ ಅವಕಾಶ ಕೊಟ್ರೆ ಮುಂದೊಂದು ದಿನ ಸೂರ್ಯಕುಮಾರ್ ಯಾದವ್ ರಂತೆ ಉತ್ತಮವಾಗಿ ಆಡಬಹುದು ಎಂಬಂತ ಕೆಲವು ಮಾತು ಕೂಡ ಇದೆ ಹಾಗಾಗಿ ಪಂತ್ ಈ ಒಂದು ನಿದರ್ಶನದ ನಡುವೆ ಇನ್ನೊಂದು ಕೂಡ ಪಂತ್ ಗೆ ಪ್ಲಸ್ ಪಾಯಿಂಟ್ ಆಗಿರುವುದು ಏನಂದ್ರೆ ಅವರ ಏಜ್ ಕಿರಿಯ ವಯಸ್ಸಿನಲ್ಲೇ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿರುವಂತ ಪಂತ್ ಉತ್ತಮವಾಗಿ ಆಡ್ತಾ ಇದ್ದಾರೆ ಅದಲ್ಲದೆ ಪಂತ್ ಒಬ್ಬ ಆಕ್ರಮಣ ಶೈಲಿಯಾದಂತ ಆಟಗಾರ ಮುಂದೆ ಭಾರತದ ಭವಿಷ್ಯ ತಾರೆ ಆಗಬೇಕು ಎಂಬಂತ ನಿಟ್ಟಿನಲ್ಲಿ ಬಿಸಿಸಿಐ ಹಾಗೂ ತಂಡದ ಮ್ಯಾನೇಜ್ಮೆಂಟ್ ಅವರನ್ನು ಬೆಳೆಸ್ತಾ ಇದೆ ಅದೇ ರೀತಿ ನೀವು ಐಪಿಎಲ್ ನಲ್ಲಿ ಪಂತ್ ರನ್ನು ಕ್ಯಾಪ್ಟನ್ ಆಗೂ ಕೂಡ ನೋಡಿದ್ದೀರಿ ಡೆಲ್ಲಿ ತಂಡ 2021 ರಲ್ಲಿ ಶ್ರೇಯಸ್ ಅಯ್ಯರ್ ಅನ್ನು ಕ್ಯಾಪ್ಟನ್ಶಿಪ್ ಇಂದ ಕಳೆದುಕೊಂಡಾಗ ಪಂತ್ ಅಲ್ಲಿ ಡೆಲ್ಲಿ ತಂಡವನ್ನು ಮುನ್ನಡೆಸಿ ಪ್ಲೇ ಆಫ್ ಗೆ ಏರಿಸಿದ್ರು ಈ ವೇಳೆ ಅವರ ಕ್ಯಾಪ್ಟನ್ಶಿಪ್ ಕೂಡ ಅಲ್ಲಿ ಗಮನಕ್ಕೆ ಬಂತು ಹಾಗಾಗಿ ಟೀಮ್ ಇಂಡಿಯಾದಲ್ಲಿ ಯುವ ಆಟಗಾರನೊಬ್ಬನನ್ನು ಬೆಳೆಸಿಕೊಂಡು ಆತನಿಗೆ ಕ್ಯಾಪ್ಟನ್ಶಿಪ್ ಅನ್ನು ಕೂಡ ನೀಡಿ ತಂಡವನ್ನು ಕಟ್ಟಬೇಕು ಎಂಬಂತ ನಿಟ್ಟಿನಲ್ಲಿ ಬಿಸಿಸಿಐ ಪ್ರಯತ್ನಿಸುತ್ತಾ ಇದೆ ಇದಕ್ಕೆ ಸರಿಯಾದ ಆಟಗಾರನಾಗಿ ಪಂತ್ ಕೂಡ ಸಿಕ್ಕಿದ್ರು ಆದರೆ ಪಂತ್ ರೆಡ್ ಬಾಲ್ ನಲ್ಲಿ ತೋರ್ಪಡಿಸಿದಂತ ಆಟ ವೈಟ್ ಬಾಲ್ ನಲ್ಲಿ ಕಾಣಸಿಗುತ್ತಿಲ್ಲ ಸತತವಾಗಿ ಬ್ಯಾಟಿಂಗ್ ಹಾಗೂ ಕೀಪಿಂಗ್ ನಲ್ಲಿ ಅವರಿಗೆ ಅವಕಾಶ ನೀಡತಾ ಇದ್ದರೂ ಕೂಡ ಅವರು ವಿಫಲರಾದರೂ ಕೂಡ ಮತ್ತೆ ಮತ್ತೆ ಅವರನ್ನು ಮುಂದುವರಿಸುತ್ತಾ ಇದ್ದಾರೆ ಆದರೆ ಇಲ್ಲಿ ನಾವು ಬಿಸಿಸಿ ಹಾಗೂ ಟೀಮ್ ಮ್ಯಾನೇಜ್ಮೆಂಟ್ ಪ್ರಮುಖವಾಗಿ ಗಮನಿಸುತ್ತಿರುವಂತದ್ದು ಇದೀಗ ವೈಫಲ್ಯ ಅನುಭವಿಸಿದರೂ ಕೂಡ ಭವಿಷ್ಯದಲ್ಲಿ ಇವನೊಬ್ಬ ತಾರೆ ಆಗಬೇಕು ಎಂಬಂತ ಒಂದು ದೂರದೃಷ್ಟಿ ಬಿಸಿಸಿ ಹಾಗೂ ಟೀಮ್ ಮ್ಯಾನೇಜ್ಮೆಂಟ್ ಗೆ ಇದೆ ಇದು ಈಗಾಗಲೇ ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ ಇದನ್ನು ಅರಿತುಕೊಂಡು ಪಂತ್ ಇನ್ನಾದರೂ ಕೂಡ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಟ ಆಡಬೇಕು ತಮ್ಮಿಂದಾಗಿ ಇತರರಿಗೆ ಅವಕಾಶ ವಂಚಿತವಾಗ್ತಾ ಇದೆ ಎಂಬಂತ ಒಂದು ಗಮನದಲ್ಲಿಟ್ಟುಕೊಂಡು ತಾವು ಆಡಬೇಕು ತಂಡಕ್ಕಾಗಿ ಆಡುವಂತ ಸಮಯದಲ್ಲಿ ಆಟದ ಮೂಲಕ ಮತ್ತಷ್ಟು ತಂಡಕ್ಕೆ ನೆರವಾಗಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದೆ